ಜುಲೈ 4 ರಿಂದ ಕಾಲೇಜು ವಿದ್ಯಾರ್ಥಿಗಳಿಗೆ ಲಸಿಕೆ ಡಿಸಿಎಂ ಡಾಕ್ಟರ್ ಅಶ್ವಥ್ ನಾರಾಯಣ್ ಹೇಳಿಕೆಯನ್ನ ನೀಡಿದ್ದಾರೆ ಕಾಲೇಜು ಆರಂಭಕ್ಕೆ ಡಾಕ್ಟರ್ ದೇವಿ ಪ್ರಸಾದ್ ಶೆಟ್ಟಿ ವರದಿ ಕೊಟ್ಟಿದ್ದಾರೆ ಕಾಲೇಜು ವಿದ್ಯಾರ್ಥಿಗಳಿಗೆ ಆದ್ಯತೆ ಮೇರೆಗೆ ಲಸಿಕೆ ವಿತರಣೆ ಮಾಡಲಾಗುತ್ತೆ ಅಂತ ಡಿಸಿಎಂ ಡಾಕ್ಟರ್ ಅಶ್ವಥ್ ನಾರಾಯಣ್ ಹೇಳಿಕೆಯನ್ನ ನೀಡಿದ್ದಾರೆ ಜುಲೈ 4 ರಿಂದ ಕಾಲೇಜು ವಿದ್ಯಾರ್ಥಿಗಳಿಗೆ ಲಸಿಕೆ ಡಿಸಿಎಂ ಡಾಕ್ಟರ್ ಅಶ್ವಥ್ ನಾರಾಯಣ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಕಾಲೇಜು ವಿದ್ಯಾರ್ಥಿಗಳಿಗೆ ಆದ್ಯತೆ ಮೇರೆಗೆ ಲಸಿಕೆ ವಿತರಣೆ ಮಾಡಲಾಗುತ್ತೆ ಜುಲೈ 4 ರಿಂದ ಕಾಲೇಜು ವಿದ್ಯಾರ್ಥಿಗಳಿಗೆ ಲಸಿಕೆಯನ್ನ ಹಾಕಲಾಗುತ್ತೆ ಬೋಧಕ ಬೋಧಕೇತರರಿಗೂ ಲಸಿಕೆಯನ್ನ ನೀಡಲಾಗುವುದು ಅಂತ ಡಿಸಿಎಂ ಡಾಕ್ಟರ್ ಅಶ್ವಥ್ ನಾರಾಯಣ್ ಹೇಳಿಕೆ ಕೊಟ್ಟಿದ್ದಾರೆ ಮುಖ್ಯವಾಗಿ ಮರಳಿ ಕಾಲೇಜಿಗೆ ಅನ್ನುವಂತ ಒಂದು ಯೋಜನೆಯಲ್ಲಿ ನೆನ್ನೆ ದಿನ ಏನೊಂದು ಟಾಸ್ಕ್ ಫೋರ್ಸ್ ಡಾಕ್ಟರ್ ದೇವ್ ಶೆಟ್ಟಿ ಅವರ ಸಮಿತಿಯವರು ಮೂರನೇ ಅಲೆಗೆ ಯಾವ ರೀತಿ ತಯಾರಾಗಬೇಕು ಅನ್ನುವಂತ ಒಂದು ವರದಿಯಲ್ಲಿ ವರದಿ ಕೊಡಬೇಕಾಗಿದೆ ಸನ್ಮಾನ್ಯ ಮುಖ್ಯಮಂತ್ರಿಗಳ ಒಂದು ಸಮ್ಮುಖದಲ್ಲಿ ಚರ್ಚೆ ಆಯಿತು ಮರಳಿ ಕಾಲೇಜಿಗೆ ಅನ್ನುವಂತ ಒಂದು ಕಾರ್ಯಕ್ರಮ ಮತ್ತು ಕಾರ್ಯ ಮಾಡಬೇಕು ಈಗಾಗಲೇ ಲಸಿಕೆ ಕಾರ್ಯಕ್ರಮ ದೇಶದಲ್ಲಿ ಈಗಾಗಲೇ ಜನವರಿ 15ನೇ ತಾರೀಕಿನಿಂದ ಪ್ರಾರಂಭ ಆಗಿರುವಂತದಿದೆ ಮುಂದುವರೆದ ಭಾಗವಾಗಿ ಎಲ್ಲರಿಗೂ ಲಸಿಕೆ ಕೊಡುವಂತದ್ದು ಆಗ್ತಿದೆ ಆದರೆ ಆದ್ಯತೆ ಆಧಾರಿತವಾಗಿ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಕೂಡ ಮೂಲಕ 18 ವರ್ಷದ ಮೇಲ್ಪಟ್ಟವರಿಗೆ ಲಸಿಕೆಯನ್ನು ಕೊಟ್ಟು ಒಂದು ಟಾರ್ಗೆಟೆಡ್ ಗ್ರೂಪ್ ಆಗಿ ತಗೊಂಡು ಕೊಡೋ ಮೂಲಕ ವಿದ್ಯಾರ್ಥಿಗಳು ಮತ್ತೆ ಮರಳಿ ಕಾಲೇಜಿಗೆ ಬರಲಿಕ್ಕೆ ಅವಕಾಶ ಆಗುತ್ತೆ ಆ ಪ್ರಯತ್ನವನ್ನು ಮಾಡೋಣ ಅಂತ ಒಂದು ಚರ್ಚೆಯಾಗಿ ಒಂದು ಸಾಧಾರಣ ಜುಲೈ ಮೊದಲೇ ವಾರದಲ್ಲಿ ಅಥವಾ ಎರಡನೇ ವಾರದಲ್ಲಿ ಕೊಡಬೇಕು ಅಂತ ಯಾವಾಗ ನಮ್ಮ ಕೇಂದ್ರದಿಂದ ಸ್ಟಾಕ್ ಬರುತ್ತೆ ಜುಲೈ 4ನೇ ತಾರೀಕು ಬರುವಂತದಿದೆ ಆ ಸ್ಟಾಕ್ ಬಂದ ಹಾಗೇನೆ ಈ ವಿದ್ಯಾರ್ಥಿಗಳು ಹೆಚ್ಚು ಸಂಪರ್ಕಕ್ಕೆ ಬರುವಂತದಿದೆ ಎಲ್ಲ ಕಡೆ ಓಡಾಡುವಂತದಿದೆ ಸಂಪರ್ಕಕ್ಕೆ ಬರುವಂತದಿದೆ ಹಾಗಾಗಿ ಅವರನ್ನು ಹೆಚ್ಚು ಟಾರ್ಗೆಟ್ ತಗೊಂಡು ಲಸಿಕೆಯನ್ನು ಕೊಡುವಂತದ್ದು ಮಾಡಲಿಕ್ಕೆ ನಾವು ಉದ್ದೇಶ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್